ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರರಾಜ್. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ಇಂದಿನಿಂದ ರಾಜ್ಯಾದ್ಯಂತ 10 ದಿನಗಳ ಕಾಲ ನೈಟ್ ಕರ್ಫ್ಯೂ ಜಾರಿಯಾಗಲಿದೆ. ರಾತ್ರಿ 10ರಿಂದ ಬೆಳಗ್ಗೆ 5 ಗಂಟೆಯವರೆಗೆ ವ್ಯಾಪಾರ ವ್ಯವಹಾರ ಎಲ್ಲವೂ ಬಂದ್ ಆಗಲಿದೆ. ಅದರಲ್ಲೂ ಡಿಸೆಂಬರ್ 30ರಿಂದ ಜನವರಿ 2ರವರೆಗೆ 50-50 ಅಸ್ತ್ರ ಪ್ರಯೋಗಿಸಲಾಗುತ್ತೆ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲೆಲ್ಲ ಕೇವಲ 50% ಸೀಟು ಭರ್ತಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ. ನೈಟ್ ಕರ್ಫ್ಯೂ ವೇಳೆ ಅನಗತ್ಯವಾಗಿ ಯಾರೂ ಓಡಾಡುವಂತಿಲ್ಲ. ಅಗತ್ಯ ಸೇವೆ, ತುರ್ತು ಸಂಚಾರಕ್ಕಷ್ಟೇ ಪೊಲೀಸರು ಅನುಮತಿಯನ್ನು ಕೊಟ್ಟಿದ್ದಾರೆ. ಇಂದಿನಿಂದ ಮತ್ತೆ ನೈಟ್ ಕರ್ಫ್ಯೂ ಜಾರಿಯಾಗ್ತಾ ಇರುವುದರಿಂದ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ನಗರ ಪೊಲೀಸ್ ಆಯುಕ್ತರು ಡಿಸಿಪಿಗಳ ಜೊತೆ ಸಭೆ ನಡೆಸಿದ್ದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೊಟ್ಟಿದ್ದಾರೆ. ನಗರದ ಗಲ್ಲಿ ಗಲ್ಲಿ ನಾಕಾಬಂದಿ ಹಾಕಲಾಗಿದ್ದು ಆಯಾಕಟ್ಟಿನ ಸ್ಥಳಗಳಲ್ಲಿ ಸಿಸಿಟಿವಿ ಅಳವಡಿಕೆ ಮಾಡಲಿದ್ದಾರೆ. ಟ್ರಿನಿಟಿ ಸರ್ಕಲ್, ಟ್ಯಾನರಿ ರೋಡ್, ಬಿಇಎಲ್ ಸರ್ಕಲ್, ಓಲ್ಡ್ ಏರ್ಪೋರ್ಟ್ ರೋಡ್ ಸೇರಿದಂತೆ 150ಕ್ಕೂ ಹೆಚ್ಚು ಏರಿಯಾಗಳಲ್ಲಿ ನಾಕಾಬಂದಿ ಹಾಕಿ ತಪಾಸಣೆ ಮಾಡಲಾಗುತ್ತೆ. ಅನವಶ್ಯಕವಾಗಿ ಓಡಾಡಿದ್ರೆ ದಂಡವನ್ನ ಹಾಕಲಾಗುತ್ತೆ. ಜಾಸ್ತಿ ಗಲಾಟೆ ಮಾಡಿದ್ರೆ ಕೇಸ್ ಹಾಕಲಾಗುತ್ತೆ. ರಾಜ್ಯದಲ್ಲಿ ಒಮೈಕ್ರಾನ್ ಸೋಂಕಿನ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮೇಲಿಂದ ಮೇಲೆ ಸೋಂಕಿನ ಸಂಖ್ಯೆ ಏರಿಕೆಯಾಗ್ತಾ ಇರೋದ್ರಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗ್ತಿದೆ. ಈ ಬಗ್ಗೆ ಮಾತನಾಡಿದ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ, ಸದ್ಯ ಡೈನಮಿಕ್ ಸಿಚುವೇಶನ್ ನಲ್ಲಿದ್ದೇವೆ. ಪ್ರತಿನಿತ್ಯ 300 ಸ್ಯಾಂಪಲ್ಸ್ ಅನ್ನ ಜಿನೋಮಿಕ್ ಸೀಕ್ವೆನ್ಸಿಂಗ್ಗೆ ಕಳುಹಿಸಲಾಗ್ತಾ ಇದೆ. ಒಮೈಕ್ರಾನ್ ಸೋಂಕಿಗೆ ಅಮೆರಿಕ, ಬ್ರಿಟನ್ ದೇಶಗಳು ತತ್ತರಿಸಿವೆ. ಕೊರೋನಾ 2ನೇ ಅಲೆಯಲ್ಲೂ ಇದೇ ರೀತಿ ಸೋಂಕಿನ ಸಂಖ್ಯೆ ಏಕಾಏಕಿ ಹೆಚ್ಚಾಗಿತ್ತು. ಹೀಗಾಗಿ ಈಗಲೇ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದೇವೆ ಅಂತ ಹೇಳಿದ್ದಾರೆ. ಪೊಲೀಸ್ನವರು ನೈಟ್ ಕರ್ಫ್ಯೂ ಎನ್ಫೋರ್ಸ್ ಮಾಡ್ತಕ್ಕಂಥದ್ದು ಸರ್ಕಾರದ ನಿಯಮಾವಳಿಗಳಂತೆ ಅದು ಮಾಡಬೇಕು. ಆ ವಿಷಯ ಕುರಿತು ನಾನು ಈಗಾಗಲೇ ಪೊಲೀಸ್ ಕಮಿಷನರ್ ಜೊತೆಗೆ ನಿನ್ನೆ ಸಂಜೆನೂ ಮಾತನಾಡಿದ್ದೀನಿ. ನೀವು ಸ್ವಪ್ರೇರಿತರಾಗಿ ನೀವು ಅದನ್ನು ಕಾಪಾಡಿಕೊಂಡು ಹೋಗಬೇಕು. ಯಾಕೆಂದರೆ ಬರೇ ಈ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ಗಳು ಅದನ್ನು ಅವರು ಓಡಾಡಬೇಕು, ನಿಮ್ಮ ಹಿಂದೆಗಳೇ ಓಡಾಡಬೇಕು ಅಂತದ್ದು ಇರಬಾರ್ದು. ಇದೆಲ್ಲ ಸಾರ್ವಜನಿಕ ಹಿತದೃಷ್ಟಿಯಲ್ಲಿ, ಸಾರ್ವಜನಿಕ ಆರೋಗ್ಯ ಹಿತದೃಷ್ಟಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೊರಡಿಸಲಾದ ಆದೇಶಗಳು, ಅದನ್ನು ಎಲ್ಲರೂ ಅನುಪಾಲನೆ ಮಾಡಿ. ಹೊಸ ವರ್ಷದ ಹೊಸ್ತಿಲಲ್ಲಿ ಲಾಭದ ನಿರೀಕ್ಷೆಯಲ್ಲಿದ್ದ ಹೋಟೆಲ್, ಪಬ್, ಕ್ಲಬ್, ರೆಸ್ಟೋರೆಂಟ್ಗಳಿಗೆ ಭಾರಿ ಬರೆ ಬಿದ್ದಿದೆ. ಸರ್ಕಾರದ 50-50 ಸೂತ್ರಕ್ಕೆ ಹೋಟೆಲ್ ಮಾಲೀಕರು ಗರಂ ಆಗಿದ್ದಾರೆ. ಹೋಮ್ಸ್ಟೇ, ರೆಸಾರ್ಟ್ ಮಾಲೀಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲಾಕ್ಡೌನ್ನಿಂದ ಮೊದಲೇ ಸಂಕಷ್ಟಕ್ಕೆ ಸಿಲುಕಿದ್ದೇವೆ. ವ್ಯಾಪಾರ ವಹಿವಾಟು ನಡೆಯದೇ ಹೋದರೆ ವರ್ಷದ ಕೊನೆಯಲ್ಲಿ ಹೇಗೆ? ಇಂಥ ಸಮಯದಲ್ಲೂ ನೈಟ್ ಕರ್ಫ್ಯೂ ಜಾರಿ ಮಾಡಿದ್ದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಕೊಡಗಿನಾದ್ಯಂತ ಹೋಟೆಲ್ಗಳಿರ್ಬೋದು, ಹೋಮ್ಸ್ಟೇ, ರೆಸಾರ್ಟ್ಗಳು ಎಲ್ಲ ಪೂರ್ಣ ಭರ್ತಿಯಾಗಿತ್ತು. ಈಗಾಗಲೇ ನಾವು ಮುಂಗಡ ಹಣ ಏನು ಪೇಮೆಂಟ್ ಮಾಡಿದರೆ ಅದೆಲ್ಲ ವಾಪಸ್ ಮಾಡ್ತಾ ಇದ್ವಿ. ನಾವು ಕೊಡುಗೆ ಬರ್ತಾ ಇಲ್ಲ. ಇದರಿಂದ ನಮಗೆ ನಮ್ಮ ಈ ಉದ್ಯಮಕ್ಕೆ ತುಂಬಲ್ಲದ ನಷ್ಟ ಅನುಭವಿಸ್ತಾ ಇದ್ದೀವಿ. ಏನು ಮಾಡಬೇಕು ಸರ್ಕಾರ ಅದಷ್ಟು ಕೂಡಲೇ ಹಿಂಬಡಿಬೇಕು ಅಂತ ಎಲ್ಲ ನಮ್ಮ ವಾಣಿಜ್ಯ ಮಂಡಳಿ ವರ್ತಕ ಪರವಾಗಿ ಮಾಧ್ಯಮಕ್ಕೆ ಕೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಈಗ ನೈಟ್ ಕರ್ಫ್ಯೂ ತಂದಿದೆ ಸರ್ಕಾರ, ಇದರಿಂದ ನಮಗೆ ತುಂಬ ನೋವಾಗಿದೆ. ಮತ್ತು ಬಿಸ್ನೆಸ್ ಇಲ್ದಲೇ ಮುಂಚೆಗಲೇ ನಾವು ನಲಗಿ ಹೋಗಿಬಿಟ್ಟಿದ್ದೀವಿ. 2 ವರ್ಷದಿಂದ ಸೆಲೆಬ್ರೇಷನ್ನು, ನ್ಯೂ ಇಯರ್ ಏನೂ ಮಾಡಿಲ್ಲ. ಈಗ ಚೇತರಿಕೆ ಕಾಣಿಸ್ತಿರೋ ಟೈಮಲ್ಲಿ ನೈಟ್ ಕರ್ಫ್ಯೂ ತಂದಿದ್ದಾರೆ. ಇದರಿಂದ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನಾವೆಲ್ಲ ಸೆಲೆಬ್ರೇಷನ್ಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ, ಅಡ್ವಾನ್ಸ್ ಹಾಕ್ಕೊಂಡಿದ್ದೀವಿ, ಬುಕ್ಕಿಂಗೆಲ್ಲ ತಗೊಂಡಿದ್ದೀವಿ. ಅವರೆಲ್ಲ ಈಗ ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ. ಅವರಿಗೆ ವಾಪಸ್ಸು ಅಮೌಂಟ್ ಕೇಳ್ತಿದ್ದಾರೆ ಕೆಲವರು ಕಾರ್ ಮಾಡಿ, ಆ ಅಮೌಂಟು ನಾವು ಸಹ ಯೂಸ್ ಮಾಡ್ಕೊಂಡಿದ್ದೀವಿ. 2 ವರ್ಷದಿಂದ ಏನಿಲ್ಲದೆ ನಮಗೆ ತುಂಬ ಲಾಸ್ ಆಗಿದೆ. ನೈಟ್ ಕರ್ಫ್ಯೂಗೆ ಬೆಂಗಳೂರಲ್ಲಿ ಆಟೋ ಚಾಲಕರು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಹೊಸ ವರ್ಷದ ಸಂದರ್ಭದಲ್ಲಿ ಜನದಟ್ಟಣೆ ಹೆಚ್ಚಾಗಲಿದೆ. ಇದರಿಂದ ಕೊರೋನಾ ಸೋಂಕಿನ ಸಂಖ್ಯೆಯೂ ಹೆಚ್ಚಾಗುವ ಆತಂಕ ಇದೆ. ಹೀಗಾಗಿ ಜನರ ಆರೋಗ್ಯ ದೃಷ್ಟಿಯಿಂದ ನೈಟ್ ಕರ್ಫ್ಯೂ ಹೇರಿದ್ದಾರೆ. ಸರ್ಕಾರದ ನಿಯಮವನ್ನ ಎಲ್ಲರೂ ಪಾಲಿಸಿದ್ರೆ ಉತ್ತಮ ಅಂತಿದ್ದಾರೆ. ಇನ್ನು ಕೆಲವರು ದುಡಿಮೆ ಹೇಗೆಂದು ಅಂತ ಪ್ರಶ್ನೆ ಮಾಡಿದ್ದಾರೆ. ನೈಟ್ ಕರ್ಫ್ಯೂ ಆಗಿರೋದಕ್ಕೆ ತೊಂದರೆ ಜಾಸ್ತಿ ಆಗ್ತದೆ ನಮಗೆ. ಅದಕ್ಕೆ ಗಾಡಿಗೂ ಬರ್ತಾ ಇಲ್ಲ ನಾವು. ಎಲ್ಲ 10 ಗಂಟೆಗೆ ಅಂತ ಹೇಳಿದಾರಲ್ಲ ಸರ್, 10 ಗಂಟೆಗೆ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದಾರೆ. ನೈಟ್ನಲ್ಲಿ 10 ಗಂಟೆ ಆದಮೇಲೆ ಕ್ಲೋಸ್, ಬೆಳಿಗ್ಗೆ 5 ಗಂಟೆ ಬರೋಂಗಿಲ್ಲ. ನಮ್ಗೆ ಯಾವುದೂ ತೊಂದರೆ ಇಲ್ಲ ಸರ್, ನೈಟ್ ಕರ್ಫ್ಯೂ ಮಾಡಿದ್ರೆ ತುಂಬ ಅನುಕೂಲ. ಈ ಒಮಿಕ್ರಾನ್ ಬರೋದ್ರಿಂದ ಜನಗಳಿಗೆ ಅನುಕೂಲ ಆಗ್ತದೆ, ತಪ್ಪಿಸ್ಬೇಕು ಅಂತ. ತೊಂದರೆ ಯಾವುದೂ ಆಗಲ್ಲ ಸರ್. ಇಲ್ಲ ಇಲ್ಲ, ನೈಟಲ್ಲಿ ಜನ ಅದು ಯಾರೋ 20% ಇದೆ ಸರ್. ಬೆಳಗ್ಗೆ ಹೊತ್ತು ನಾವು 100 ಜನ ಇರ್ತೀರಿ, ಅಂಥದ್ದೇನೋ ತೊಂದರೆ. ಯಾರಿಗೋ 20% ಜನಕ್ಕೆ ಹೋಗಿ 100% ಜನಕ್ಕೆ ಆರೋಗ್ಯ ಕೆಡಬೇಕಾಗಿಲ್ಲ. ಅದೇ ಗೌರ್ಮೆಂಟ್ ಇದು ತೊಂದರೆ ಬರ್ತಾ ಇತ್ತೆ ಕೊರೋನಾದಿಂದ, ಅದರಿಂದ ಹಿಂಗೆ ಮಾಡ್ತಾವ್ರೆ. ಏನು ಮಾಡೋಕ್ಕಾಗಲ್ಲ, 10 ಗಂಟೆಗೆ ನಾವು ಮನೆಗೆ ಹೋಗಲೇಬೇಕು. ಸಂಪಾದನೆ ಸ್ವಲ್ಪ ಕಮ್ಮಿ ಆಗುತ್ತೆ. ಕೊರೋನಾ ಲಾಕ್ಡೌನಲ್ಲಿ ಕೊರೋನಾಲ್ಲಿ ಮನೆಗೆ ಊಟ ಇಲ್ಲರೆ ತಿಂದೆ ಇದ್ದಾದ್ವಿ. ಆ ಥರ ಪರಿಸ್ಥಿತಿ ಬಂದಿದ್ದವು ಲಾಕ್ಡೌನಲ್ಲಿ. ಆಟೋ ಅವ್ರಿಗೆ ತೊಂದರೆ ಸರ್.
ತೊಂದರೆ ಆಗುತ್ತೆ. ಬಿಸ್ನೆಸ್ ಇಲ್ಲ ಇವಾಗ, ಬಿಸ್ನೆಸ್ ಇಲ್ಲ ಇವಾಗನೇ ತೊಂದರೆ ಆಗುತ್ತೆ. ಅಂದರೆ ಒಂದು ಲೆಕ್ಕದಲ್ಲಿ ಒಳ್ಳೆಯದೇ, ನಮಗೆ ಸ್ವಲ್ಪ ಬಿಸ್ನೆಸ್ ಇರೋಲ್ಲ ಸರ್. ಇವಾಗ ಸ್ವಲ್ಪ ಬಿಸ್ನೆಸ್ ಡೌನ್ ಇದೆ, ಬಿಸ್ನೆಸ್ ಇಲ್ಲ. ಇದರಲ್ಲೂ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿದೆ, ಎಲ್ಲ ತೊಂದರೆ ಇದೆ ನಮಗೆ ತುಂಬ ತೊಂದರೆ ಇದೆ. ನೈಟ್ ಕರ್ಫ್ಯೂಗೆ ವಿರೋಧ ವ್ಯಕ್ತವಾಗ್ತಾ ಇರೋದ್ರಿಂದ ಆರೋಗ್ಯ ಸಚಿವ ಸುಧಾಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ವಿನಾಕಾರಣ ಕರ್ಫ್ಯೂಗೆ ವಿರೋಧ ಮಾಡೋದು ಸರಿಯಲ್ಲ, ಎಲ್ಲಾ ರೀತಿಯಲ್ಲೂ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿಯೇ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿದೆ. 10 ದಿನಗಳ ಪರಿಸ್ಥಿತಿಯನ್ನು ನೋಡಿಕೊಂಡು ಮುಂದಿನ ನಿರ್ಧಾರವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ಕಾರದ ನಿರ್ಧಾರಕ್ಕೆ ಕಿಡಿಕಾರಿದ್ದಾರೆ. ಈ 10 ದಿನಗಳ ಸ್ಥಿತಿಗತಿಗಳನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದು ಹೊಸ ಪ್ರಭೇದ ಯಾವ ರೀತಿ ವ್ಯವಹರಿಸ್ತಾ ಇದೆ, ಅದಕ್ಕೆ ಯಾವ ರೀತಿ ನಾವು ಕ್ರಮಗಳನ್ನು ತಗೋಬೇಕು ಅನ್ನೋಂಥದ್ದನ್ನು ಕಾಲಕಾಲಕ್ಕೆ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ತಜ್ಞರ ಜೊತೆ ಕೂತ್ಕೊಂಡು ಸಮಾಲೋಚನೆ ಮಾಡಿ ಅಂತಿಮವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇವರು ಮಾಡಿದಾರಲ್ಲ, ಮುಂಚೆನೂ ಮಾಡಿದ್ದಾರೆ. ಇವರು ಹೊರಗೆ ಬಂದು ಯಾವುದಪ್ಪ ರಾತ್ರಿ ಒಂದು ದಟ್ಟಣೆ ಜಾಸ್ತಿ ಆಗ್ತದೆ, ಇಷ್ಟು ಕೇಸ್ಗಳು ಜಾಸ್ತಿ ಆಗಿದೆ, ಏನಾದರೂ ಸರ್ವೆ ಗಿರ್ವೆ ಮಾಡಿದರೆ, ಡೇಟಾ ಏನಾದರೂ ಅವೈಲೇಬಲ್ ಮುಂದಿಟ್ಟು ಮಾಡಿದರೆ ಹೌದಪ್ಪ ಇದಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಇವ್ರು ಏಕಾಏಕಿ ಯಾವಾಗ ಮನಸ್ಸು ಯಾವಾಗ ಪ್ರಧಾನಮಂತ್ರಿಗಳು ರಾತ್ರಿ ಬಂದು ಒಂದು ಸ್ಟೇಟ್ಮೆಂಟ್ ಇಶ್ಯೂ ಮಾಡ್ತಾರೆ, ಒಂದು ಭಾಷಣ ಕೊಡ್ತಾರೆ ವೈರಸ್ ಬಗ್ಗೆ, ನೆಕ್ಸ್ಟ್ ಡೇ ಇವರು ನೀಚರ್ ರಿಯಾಕ್ಷನ್ ಮಾಡಿಬಿಡ್ತಾರೆ. ಇಲ್ಲಿವರೆಗೂ ಯಾಕೆ ಇನ್ನ ಜೀನೋಮ್ ಸೆಂಟರ್ಸ್ಗಳು ಜೀನೋಮ್ ಟೆಸ್ಟಿಂಗ್ ಸೆಂಟರ್ಸ್ಗಳು ಬಂದಿಲ್ಲ, ಅದ್ರ ಬಗ್ಗೆ ಏನು ಚರ್ಚೆ ಮಾಡಲ್ಲ, ಸುಮ್ಮನೆ ನೈಟ್ ಕರ್ಫ್ಯೂ ಡೇ ಕರ್ಫ್ಯೂ ಅನ್ಕೊಂಡೆ ಕಾಲ ಹರಣ ಮಾಡ್ತಾರೆ. ನೈಟ್ ಕರ್ಫ್ಯೂ ಕಾರಣಕ್ಕೆ ಬೆಂಗಳೂರಿನಲ್ಲಿ ಸೆಕೆಂಡ್ ಶೋ ಸಿನಿಮಾ ಪ್ರದರ್ಶನವನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಬಹುತೇಕ ಮಾಲ್ಗಳಲ್ಲಿ ರಾತ್ರಿ 10 ಗಂಟೆಗೆ ಒಂದು ಶೋ ಆಯೋಜನೆ ಮಾಡಲಾಗ್ತಾ ಇತ್ತು. ಆದರೆ ಸರ್ಕಾರದ ನಿಯಮವನ್ನ ಪಾಲಿಸುವ ಸಲುವಾಗಿ 10 ಗಂಟೆಯ ಸಿನಿಮಾ ಪ್ರದರ್ಶನಗಳಿಗೆ ಬ್ರೇಕ್ ಹಾಕಲಾಗಿದೆ. ಅಷ್ಟೇ ಅಲ್ಲದೆ ಸೆಕೆಂಡ್ ಶೋಗಳ ಸಮಯವನ್ನ ಸಹ ಮಾರ್ಪಾಡು ಮಾಡಿಕೊಳ್ಳಲಾಗಿದೆ. ರಾತ್ರಿ 10ರ ಒಳಗೆ ಪ್ರದರ್ಶನಗಳು ಮುಗಿಯುವಂತೆ ಸಮಯವನ್ನ ಹೊಂದಿಸಿಕೊಂಡು ಪ್ರದರ್ಶನವನ್ನ ಏರ್ಪಡಿಸಲಾಗಿದೆ. ಇಂದಿನಿಂದ ನೈಟ್ ಕರ್ಫ್ಯೂ ಜಾರಿ ಆಗ್ತಾ ಇರೋದ್ರಿಂದ ಎಲ್ಲಾ ಜಿಲ್ಲೆಗಳಲ್ಲೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಕಲಬುರಗಿ, ಬಳ್ಳಾರಿಯಲ್ಲಿ ಈಗಾಗಲೇ ಪೊಲೀಸರು ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ನಿಯಮ ಉಲ್ಲಂಘಿಸಿ ಅನವಶ್ಯಕವಾಗಿ ಓಡಾಡಿದರೆ ಎಫ್ಐಆರ್ ದಾಖಲಾಗುತ್ತೆ ಅಂತ ಬಳ್ಳಾರಿ ಎಸ್ಪಿ ಸೈದುಲ್ ಅದಾವತ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾದಗಿರಿಯಲ್ಲೂ ನೈಟ್ ಕರ್ಫ್ಯೂ ಜಾರಿಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಕೇರಳದಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆ ದಿನೇ ದಿನೇ ಏರಿಕೆಯಾಗ್ತಾ ಇದೆ. ಹೀಗಾಗಿ ಮೈಸೂರು ಗಡಿಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗ್ತಿದೆ. ಹೆಚ್ಡಿಕೋಟೆ ತಾಲೂಕಿನ ಬಾವಲಿ ಚೆಕ್ಪೋಸ್ಟ್ಗೆ ಭೇಟಿ ನೀಡಿದ ತಾಲೂಕು ಆರೋಗ್ಯಾಧಿಕಾರಿ ರವಿಕುಮಾರ್ ಪರಿಶೀಲನೆ ನಡೆಸಿದ್ದಾರೆ. ಜನವರಿ 3ರಿಂದ 15ರಿಂದ 18 ವರ್ಷದ ಮಕ್ಕಳಿಗೆ ಲಸಿಕೆ ನೀಡೋದಕ್ಕೆ ಬಿಬಿಎಂಪಿ ಸಕಲ ರೀತಿಯಲ್ಲೂ ಸಜ್ಜಾಗಿದೆ. ಬೆಂಗಳೂರಿನಲ್ಲಿ 7 ಲಕ್ಷ ಮಕ್ಕಳನ್ನ ಪಾಲಿಕೆ ಅಧಿಕಾರಿಗಳು ಗುರುತಿಸಿದ್ದಾರೆ. ಈ ಹಿಂದೆ ಕಾಲೇಜುಗಳಲ್ಲಿ ಲಸಿಕೆ ನೀಡಿ ಬಿಬಿಎಂಪಿ ಸಕ್ಸಸ್ ಆಗಿತ್ತು. ಹೀಗಾಗಿ ಇದೇ ಮಾದರಿಯಲ್ಲಿ ಶಾಲೆಗಳಲ್ಲೂ ವ್ಯಾಕ್ಸಿನ್ ನೀಡಲು ಪ್ಲಾನ್ ಮಾಡಿದ್ದಾರೆ. ಮೊದಲ ಹಂತದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಲಸಿಕೆ ಹಂಚಿಕೆ ಮಾಡಲಾಗುತ್ತೆ, ನಂತರ ಖಾಸಗಿ ಶಾಲೆಗಳಲ್ಲಿ ಲಸಿಕೆ ಹಂಚಿಕೆ ಮಾಡಲು ಬಿಬಿಎಂಪಿ ನಿರ್ಧರಿಸಿದೆ. ಆದರೆ ಆನ್ಲೈನ್ ಕ್ಲಾಸ್ ಕೇಳುವ ಮಕ್ಕಳಿಗೆ ಹೇಗೆ ಲಸಿಕೆ ನೀಡುತ್ತಾರೆ ಅನ್ನೋದು ಮಾತ್ರ ಇನ್ನೂ ಫೈನಲ್ ಆಗಿಲ್ಲ. ದೆಹಲಿಯಲ್ಲಿ ಒಮೈಕ್ರಾನ್ ಸೋಂಕಿನ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹೀಗಾಗಿ ಸೋಂಕಿನ ಸಂಖ್ಯೆ ತಡೆಗಟ್ಟುವುದಕ್ಕೆ ಕೇಜ್ರಿವಾಲ್ ಸರ್ಕಾರ ಹಲವು ರೂಲ್ಸ್ ಅನ್ನ ಜಾರಿ ಮಾಡಿದೆ. ದೆಹಲಿಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಸ್ಪಾ, ಜಿಮ್, ಚಿತ್ರಮಂದಿರಗಳನ್ನ ಮತ್ತೆ ಬಂದ್ ಮಾಡಲಾಗಿದೆ. ಕಚೇರಿಗಳಲ್ಲಿ 50% ಸಿಬ್ಬಂದಿಗೆ ಮಾತ್ರ ಅವಕಾಶವನ್ನ ನೀಡಲಾಗುತ್ತೆ. ಹಾಗೆಯೇ ಬಸ್, ಮೆಟ್ರೋದಲ್ಲೂ 50% ಪ್ರಯಾಣಿಕರು ಪ್ರಯಾಣಿಸಬೇಕು ಅಂತ ಆದೇಶವನ್ನ ಹೊರಡಿಸಿದ್ದಾರೆ. ಭಾರತದಲ್ಲಿ ಒಮೈಕ್ರಾನ್ ಹೆಮ್ಮಾರಿ ದಿನೇ ದಿನೇ ಅಬ್ಬರಿಸ್ತಾ ಇದ್ದು 186 ಒಮೈಕ್ರಾನ್ ಕೇಸ್ಗಳು ಮತ್ತೆ ಪತ್ತೆಯಾಗಿದೆ. ಇದರೊಂದಿಗೆ ಭಾರತದಲ್ಲಿ ಸೋಂಕಿನ ಸಂಖ್ಯೆ 660 ಏರಿಕೆಯಾಗಿದೆ. 1-2ರಂತೆ ಶುರುವಾದ ಒಮೈಕ್ರಾನ್ ಸೋಂಕು 21 ರಾಜ್ಯಗಳಿಗೆ ಹಬ್ಬಿದೆ. ಮಹಾರಾಷ್ಟ್ರದಲ್ಲೇ ಅತ್ಯಂತ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು 167 ಮಂದಿಗೆ ಒಮೈಕ್ರಾನ್ ತಗುಲಿದೆ. ಇನ್ನು ದೆಹಲಿಯಲ್ಲಿ 165 ಕೇಸ್ ದಾಖಲಾಗಿದ್ರೆ ಕೇರಳದಲ್ಲಿ 57, ತೆಲಂಗಾಣದಲ್ಲಿ 55, ಗುಜರಾತ್ನಲ್ಲಿ 49, ತಮಿಳುನಾಡಿನಲ್ಲಿ 34, ಕರ್ನಾಟಕದಲ್ಲಿ 38 ಪ್ರಕರಣಗಳು ಇಲ್ಲಿವರೆಗೂ ದಾಖಲಾಗಿವೆ. ಬಿಸಿಸಿಐ ಅಧ್ಯಕ್ಷ, ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಸೌರವ್ ಗಂಗೂಲಿಗೆ ಕೊರೋನಾ ಸೋಂಕು ತಗುಲಿದೆ. ಕೋವಿಡ್ ವೈರಸ್ನ ಲಕ್ಷಣಗಳು ಕಾಣಿಸಿಕೊಂಡಿದ್ದರ ಬೆನ್ನಲ್ಲೇ ಸೌರವ್ ಗಂಗೂಲಿಯನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಇದೀಗ ವರದಿ ಪಾಸಿಟಿವ್ ಬಂದಿದ್ದು ಕೋಲ್ಕತ್ತಾದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಗಂಗೂಲಿ ಆರೋಗ್ಯ ಸ್ಥಿತಿ ಉತ್ತಮವಾಗಿದ್ದು ವೈದ್ಯರು ನಿಗಾ ವಹಿಸಿದ್ದಾರೆ.
ಮುಂಬೈಯಲ್ಲಿ ಎರಡು ದಿನಗಳ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ಶುರುವಾಗಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಭಾಗಿಯಾಗಿದ್ದಾರೆ. ಬೆಳಗ್ಗೆಯೇ ಸಿಎಂ ಬೊಮ್ಮಾಯಿ ಹುಬ್ಬಳ್ಳಿಗೆ ಆಗಮಿಸಬೇಕಿತ್ತು. ಆದರೆ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದರಿಂದ ಬೆಂಗಳೂರಿನಿಂದಲೇ ವರ್ಚುವಲ್ ಮೂಲಕ ಭಾಗಿಯಾಗಿದ್ದಾರೆ. ಎರಡು ದಿನಗಳ ಕಾಲ ನಡೆಯುವ ಸಭೆಯಲ್ಲಿ ಶಾಸಕರು, ಸಚಿವರು ಹಾಗೂ ಹಿರಿಯ ನಾಯಕರು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಬಿಜೆಪಿಯಲ್ಲಿ ಸಿಎಂ ಕುರ್ಚಿ ಬದಲಾವಣೆ ವಿಷಯ ದೊಡ್ಡ ಸುದ್ದಿಯಲ್ಲಿರುವಾಗಲೇ ವಿಜಯಪುರದಲ್ಲಿ ಬಿಜೆಪಿಯ ಯುವ ಮುಖಂಡ ಸಿದ್ದು ರೇವೂರ್ ಹರಕೆಯನ್ನು ಹೊತ್ತಿದ್ದಾರೆ. ಮುರುಗೇಶ್ ನಿರಾಣಿ ಮುಂದಿನ ಸಿಎಂ ಆಗಲಿ ಅಂತ ಭೀಮಾಶಂಕರ್ ಮಹಾರಾಜರ ರಥೋತ್ಸವದಲ್ಲಿ ಹರಕೆಯನ್ನು ಹೊತ್ತಿದ್ದಾರೆ. ಬಾಳೆಹಣ್ಣಿನ ಮೇಲೆ ಮುಂದಿನ ಸಿಎಂ ನಿರಾಣಿ ಅಂತ ಬರೆದು ದೇವರಿಗೆ ಅರ್ಪಿಸಿದ್ದಾರೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಸಮೀಪ ಮಹಿಳೆಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ರಾತ್ರಿ 10:30 ಸುಮಾರಿಗೆ ಕಾರ್ನಲ್ಲಿ ಹೋಗ್ತಾ ಇದ್ದಾಗ ಅಡ್ಡಗಟ್ಟಿದ ಇಬ್ಬರು ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಹತ್ಯೆಗೀಡಾದ ಮಹಿಳೆಯನ್ನ ಎಚ್ಎಸ್ಆರ್ ಬಡಾವಣೆ ನಿವಾಸಿ ಅರ್ಚನಾ ರೆಡ್ಡಿ ಎಂದು ಗುರುತಿಸಲಾಗಿದೆ. ಜೊತೆಗಿದ್ದ ಮಗ ಕುಮಾರ್ ಮೇಲೂ ಭೀಕರ ಹಲ್ಲೆ ಮಾಡಿದ್ದಾರೆ. ಮೊದಲನೇ ಗಂಡನಿಂದ ಡಿವೋರ್ಸ್ ಪಡೆದಿದ್ದ ಅರ್ಚನಾ ನವೀನ್ ಅನ್ನೋರನ್ನ ಎರಡನೇ ಮದುವೆ ಆಗಿದ್ರು. ಗಂಡ ನವೀನ್ ಮೇಲೆಯೇ ಅನುಮಾನ ಇದೆ. ಆಸ್ತಿ ವಿಷಯಕ್ಕೆ ಕೊಲೆಯಾದಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಮನೆ ನಿರ್ಮಾಣ ಮಾಡಿದ್ರೂ ಯಾವೊಬ್ಬ ಅಧಿಕಾರಿಯೂ ಪ್ರಶ್ನೆ ಮಾಡಿಲ್ಲ. ಮುಧೋಳ ಪಟ್ಟಣದಲ್ಲಿ ರಸ್ತೆ ಅತಿಕ್ರಮಣ ಮಾಡಿ ಬಿಲ್ಡಿಂಗ್ ನಿರ್ಮಾಣ ಮಾಡಿದ್ದಾರೆ. ದುರಂತ ಅಂದ್ರೆ ಕೆಳಗಡೆ ಒಳಚರಂಡಿ, ಅದರ ಮೇಲ್ಭಾಗದಲ್ಲಿ ಕಟ್ಟಡವಿದೆ. ಎರಡು ಅಂತಸ್ತಿನ ಕಮರ್ಷಿಯಲ್ ಕಟ್ಟಡ ತೆರವು ಮಾಡದೆ ಪಾಲಿಕೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಈ ಬಗ್ಗೆ ನ್ಯೂಸ್ 18 ಕನ್ನಡ ಸುದ್ದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಒತ್ತುವರಿ ಮಾಡಿದ ಬಿಲ್ಡಿಂಗ್ ತೆರವು ಕಾರ್ಯ ಶುರು ಮಾಡಿದ್ದಾರೆ. ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರ ಸಂಕಷ್ಟ ಕೇಳೋರಿಲ್ಲದಂತಾಗಿದೆ. ಹಂದಿಗಳ ಗೂಡಿನಂಥ ಮನೆಗಳಲ್ಲೇ 60-70 ವರ್ಷದಿಂದ ಜೀವನ ನಡೆಸ್ತಾ ಇದ್ದಾರೆ. ಹಟ್ಟಿ ಚಿನ್ನದ ಗಣಿಯಲ್ಲಿ ಒಟ್ಟು 4,500 ಕಾರ್ಮಿಕರಿದ್ದು ಭೂಗರ್ಭದ ಆಳದಲ್ಲಿ 2,600 ಕಾರ್ಮಿಕರು ಕೆಲಸ ಮಾಡ್ತಾರೆ. ಆದರೆ ಇರೋಕೆ ಒಳ್ಳೆ ಮನೆಯಿಲ್ಲ. ಕುಸಿಯೋ ಹಂತದ ಮನೆಗಳಲ್ಲೇ ಜೀವ ಕೈಯಲ್ಲಿ ಹಿಡ್ಕೊಂಡು ದಿನವನ್ನ ದೂಡ್ತಾ ಇದ್ದಾರೆ. ಮಳೆ ಬಂದ್ರೆ ಮನೆ ಸೋರುತ್ತೆ, ಬಿಸಿಲಿಗೆ ಹೆಂಚು ಕುದಿಯುತ್ತೆ. ಒಂದು ವೇಳೆ ಈ ಬಗ್ಗೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಕೆಲಸಕ್ಕೆ ಕೂತ್ ಬರುತ್ತಂತೆ. ಈ ಬಗ್ಗೆ ನ್ಯೂಸ್ 18 ಕನ್ನಡ ಸುದ್ದಿ ಮಾಡ್ತಾ ಇದ್ದಂತೆ ಚಿನ್ನದ ಗಣಿ ಅಧ್ಯಕ್ಷ ಮಾನಪ್ಪ ವಜ್ಜಲ್ ಎಚ್ಚೆತ್ತಿದ್ದಾರೆ. ಗಣಿ ಕಾರ್ಮಿಕರ ಕಷ್ಟದ ಬಗ್ಗೆ ಈಗಾಗಲೇ ನನ್ನ ಗಮನಕ್ಕೆ ಬಂದಿದೆ, ಹೊಸ ಕ್ವಾರ್ಟರ್ಸ್ ಕಟ್ಟಿ ಶಿಫ್ಟ್ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಬಂದ್ರೆ ಛತ್ರಿ ಹಾಕೊಂಡು ಹಂಗೆ ಕಂಬಳ ಒರೆಸ್ಕೊಂಡು ಕುಂತೀವಿ, ಇಲ್ಲೇ ಮಕ್ಕಳು ಇಟ್ಕೊಂಡು ಓಡಿಯಾಗ ಕಂಪ್ನಿ 36 ಮಾಡಿದೆ. ಈಗ ಹೆಂಗಾಯ್ತು ನೋಡು, ಏನಿಲ್ಲ ಅನ್ನಬಾರ್ದು ಆ ಪಾಪ ಅಂತ ಪರಮಾತ್ಮೆ ನೋಡಿ. ಕೆಲವೇ ದಿನಗಳಲ್ಲಿ ಹೊಸ ಒಂದು ನಗರವನ್ನು ನಿರ್ಮಾಣ ಮಾಡಿ ನಮ್ಮೆಲ್ಲ ಕಾರ್ಮಿಕರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಕಂಪ್ನಿ ಸಿದ್ಧವಾಗಿದೆ. ಅವರನ್ನು ವ್ಯವಸ್ಥಿತವಾಗಿ ನಾವು ಜವಾಬ್ದಾರಿಯಿಂದ ಏನು ಸವಲತ್ತುಗಳು ಕೊಡಬೇಕು ಆ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಯಾವತ್ತೂ ಕಂಪ್ನಿ ಸಿದ್ಧವಾಗಿದೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ, ಗಂಗಾವತಿ, ಕನಕಗಿರಿಯಲ್ಲಿ ಕರಡಿಗಳ ಕಾಟಕ್ಕೆ ರೈತರು ಬೆಚ್ಚಿಬಿದ್ದಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 400 ಹೆಕ್ಟೇರ್ ಪ್ರದೇಶದಲ್ಲಿ ಕಲ್ಲಂಗಡಿ ಬೆಳೆ ಬೆಳೆಯಲಾಗಿದೆ. ಕಲ್ಲಂಗಡಿ ಹಣ್ಣಾಗ್ತಾ ಇದ್ದಂತೆ ಹಿಂಡು ಹಿಂಡಾಗಿ ಕರಡಿಗಳು ದಾಳಿ ಮಾಡುತ್ತಿವೆ. ಕರಡಿ ಧಾಮ ಮಾಡಿ ಶಾಶ್ವತ ಮುಕ್ತಿ ನೀಡುವಂತೆ ರೈತರು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಿದ್ದಾರೆ. ಇದು ಇನ್ನೊಂದು 2 ದಿನದಾಗ ತೆಗಿಬೇಕಂತಂದ್ರೆ ಅವತ್ತ ಬಂದು ಗಸಿ ಎಲ್ಲ ಇದು ಮಾಡಿ ಒಂದು 1,00,000 ರೂಪಾಯಿ ಸನ್ಯಕ್ಕೆ ನಮ್ಮದು ಹಾನಿ ಮಾಡಿದ್ಯವ. ಅದಕ್ಕೋಸ್ಕರ ನಮ್ಮದಷ್ಟೇ ಅಲ್ಲ ಎಲ್ಲ ರೈತರದ್ದು ಅದೇ ಗೋಳು. ಅದಕ್ಕೋಸ್ಕರ ಎಲ್ಲ ರೈತರಿಗೆ ಒಳ್ಳೇದಾಗಲಿ ಆಗ್ಬೇಕಾದ್ರೆ ಈ ಕರಡಿಧಾಮ ಸ್ಥಾಪನೆ ಮಾಡಿ ರೈತರಿಗೆ ಯಾವುದೇ ಕಾರಣ, ಯಾಕಂದ್ರೆ ಇಲ್ಲಿ ನಮ್ಮ ಕೊಪ್ಪಳ ಡಿಸ್ಟಿಕ್ನಾಗ ಇರೋದು ಭಾಳ ಜಾಸ್ತಿ ಅಂದರೆ ಸೀಡ್ ಲೈನ್ ಸರ. ಆ ಸೀಡ್ ಲೈನ್ಗೋಸ್ಕರ ಈ ನಾವು ಎಷ್ಟೋ ಕಷ್ಟಪಟ್ಟು ಎಲ್ಲ ರೈತರು ಸೀಡ್ ಲೈನ್ ಮಾಡಿ ಅದನ್ನು ಇದು ಮಾಡಿರ್ತಾರೆ. ಈ ಲಾಸ್ಟ್ ಟೈಮ್ನಾಗ ಈ ಪ್ರಾಣಿಗಳಿಗೆ ಪ್ರಾಣಿಗಳು ಬಂದು ಹಾನಿ ಮಾಡಿತ್ತಂದ್ರೆ ಭಾಳ ತೊಂದರೆ ಆಗುತ್ತೆ. ಅದ್ರಗೋಸ್ಕರ ಎಲ್ಲ ರೈತರಿಗೆ ಒಳ್ಳೇದಾಗಬೇಕಾದ್ರೆ ಕರಡಿಧಾಮ ಸ್ಥಾಪನೆ ಮಾಡಿದ್ರೆ ಒಳ್ಳೇದು. ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಹಿನ್ನೆಲೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಂಡ್ಯ ಜಿಲ್ಲೆಯ ಮದ್ದೂರಿನ ಶಿವಪುರ ಸತ್ಯಾಗ್ರಹ ಸೌಧದ ಬಳಿ ಧ್ವಜಾರೋಹಣ ಮಾಡಲು ಆಗಮಿಸಿದರು. ಈ ವೇಳೆ ಡಿಕೆಶಿ ಜೊತೆ ಅಭಿಮಾನಿಯೊಬ್ಬ ಸೆಲ್ಫಿ ತೆಗೆಸಿಕೊಳ್ಳಲು ಮುಂದಾಗ್ತಿದ್ದ. ತಕ್ಷಣ ಡಿಕೆಶಿ ಫುಲ್ ಗರಂ ಆಗಿದ್ದಾರೆ. ಅಭಿಮಾನಿಯ ಮೊಬೈಲ್ ಕಿತ್ಕೊಂಡು ಬೈದಿದ್ದಾರೆ. ಇನ್ನುಳಿದ 10 ಪ್ರಮುಖ ಸುದ್ದಿಗಳನ್ನ ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ.
ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ಬಿಬಿಎಂಪಿ ಹಾಗೂ ಮೆಟ್ರೋ ನಿಗಮ ನಡುವೆ ಸಮನ್ವಯತೆಯ ಕೊರತೆ ಎದುರಾಗಿದೆ. ಹಲಸೂರು ಬಳಿ ರಾಜಕಾಲುವೆಯಲ್ಲಿ ಮೆಟ್ರೋ ಪಿಲ್ಲರ್ ನಿರ್ಮಾಣ ಮಾಡಲಾಗ್ತಾ ಇದ್ದು ಬಿಬಿಎಂಪಿ ಕಾಮಗಾರಿ ಎಡವಟ್ಟಿನಿಂದ ಮೆಟ್ರೋ ಪಿಲ್ಲರ್ಗೆ ಆಪತ್ತು ಎದುರಾಗಿದೆಯಂತೆ. ರಾಜಕಾಲುವೆ ಹೂಳೆತ್ತುವ ವೇಳೆ ಎಡವಟ್ಟು ಮಾಡಿರೋದ್ರಿಂದ ಬೇಸ್ಮೆಂಟ್ಗೆ ಹಾಕಿರುವ ಕಾಲಂಗಳು ಹೊರಗಡೆ ಕಾಣಿಸ್ತಾ ಇದೆಯಂತೆ. ಇಲ್ಲೇ ನೀರು ಹರಿತಾ ಇರೋದ್ರಿಂದ ಪಿಲ್ಲರ್ಗೆ ಅಪಾಯ ಎದುರಾಗೋ ಭೀತಿ ಶುರುವಾಗಿದೆ. ಈ ವಿಷಯ ಮೆಟ್ರೋ ನಿಗಮದ ಗಮನಕ್ಕೆ ಬರ್ತಾ ಇದ್ದಂತೆ ಹಲಸೂರು ಇಂದಿರಾನಗರ ಮೆಟ್ರೋ ರೈಲು ಸಂಚಾರದ ವೇಗ ಕಡಿತಕ್ಕೆ ಸೂಚನೆ ನೀಡಲಾಗಿದೆ. ಶಾಲಾ ಮಕ್ಕಳಿಗೆ ನೀಡಬೇಕಿದ್ದ 253 ಮೂಟೆ ಹಾಲಿನ ಪೌಡರ್ ತುಂಬಿದ್ದ ಲಾರಿಯನ್ನ ರಾಯಚೂರಿನಲ್ಲಿ ಸೀಸ್ ಮಾಡಲಾಗಿದೆ. ಹಾಲಿನ ಪೌಡರ್ ಮಾರಾಟ ಮಾಡುತ್ತಿದ್ದಾರೆ ಎಂಬ ದೂರಿನ ಮೇಲೆ ಲಾರಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ವಿಚಾರಣೆ ನಡೆಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳಿಗೆ ಹಾಲಿನ ಪುಡಿಯನ್ನ ಸಪ್ಲೈ ಮಾಡದೆ ಬೇರೆಡೆಗೆ ಕೊಂಡೊಯ್ತಾ ಇದ್ರು ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಬೀದರ್ನಲ್ಲಿ ರೈತರು ಬೆಳೆದ ಬೆಳೆಗಳಿಗೆ ನಟೆ ರೋಗದ ಬಾಧೆ ಕಾಣ್ತಾ ಇದೆ. ವಾತಾವರಣದಲ್ಲಿ ಉಂಟಾದ ಏರುಪೇರಿನಿಂದ ಬೆಳೆಗಳಿಗೆ ನಟೆ ರೋಗದ ಬಾಧೆ ಕಾಣಿಸಿಕೊಂಡಿದೆ. ಸಾಲ ಮಾಡಿ ಬೆಳೆದಿದ್ದ ಕಡಲೆ ಬೆಳೆಯೆಲ್ಲ ಮಣ್ಣು ಪಾಲಾಗ್ತಿದೆ. ಏನಿಲ್ಲ ಅಂದ್ರೂ 125,000 ಹೆಚ್ಚು ಹಣ ಖರ್ಚು ಮಾಡಿದ್ದಾರೆ. ಈಗ ಕಾಣಿಸಿಕೊಂಡಿರೋ ರೋಗದಿಂದ ಹಾಕಿದ ಬಂಡವಾಳವೂ ಬರುತ್ತೋ ಇಲ್ವೋ ಅನ್ನೋ ಆತಂಕ ಶುರುವಾಗಿದೆ. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಹಿನ್ನೆಲೆ ಹಗರಿ ಬೊಮ್ಮನಹಳ್ಳಿ ಹಾಲಿ ಶಾಸಕ ಹಾಗೂ ಮಾಜಿ ಶಾಸಕರ ವಿರುದ್ಧ ಕೇಸ್ ದಾಖಲಾಗಿದೆ. ನಿಷೇಧಾಜ್ಞೆ ಜಾರಿಯಲ್ಲಿದ್ದರೂ 10ನೇ ವಾರ್ಡ್ನ ಮತದಾನದ ವೇಳೆ ನಿನ್ನೆ ಬೆಂಬಲಿಗರೊಂದಿಗೆ ಬಂದು ಮತಗಟ್ಟೆ ಪ್ರವೇಶ ಮಾಡಿದ್ದಾರೆ. ಅಲ್ಲದೆ ಮತಗಟ್ಟೆ ಮುಂಭಾಗದಲ್ಲೇ ನೇಮಿರಾಜ್ ನಾಯಕ್ ಹಾಗೂ ಭೀಮಾ ನಾಯಕ್ ನಡುವೆ ಮಾತಿನ ಚಕಮಕಿಯೂ ಏರ್ಪಟ್ಟಿತ್ತು. ಹೀಗಾಗಿ ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಪಂಜಾಬ್ನ ಲೂಧಿಯಾನ ಕೋರ್ಟ್ ಸ್ಫೋಟ ಪ್ರಕರಣದ ಆರೋಪಿ ಜಸ್ವಿಂದರ್ ಸಿಂಗ್ ಮುಲ್ತಾನಿಯನ್ನು ಬಂಧಿಸಲಾಗಿದೆ. ಜರ್ಮನಿಯ ಪೊಲೀಸರು ಎಸ್ಎಫ್ಜೆ ಉಗ್ರ ಜಸ್ವಿಂದರ್ ಸಿಂಗ್ ಕೈಗೆ ಖೋಳ ತೊಡಿಸಿದ್ದಾರೆ. ಪಂಜಾಬ್ಗೆ ಸ್ಫೋಟಕಗಳನ್ನು ಸಾಗಣೆ ಮಾಡ್ತಾ ಇದ್ದ ವೇಳೆ ಬಂಧಿಸಲಾಗಿದೆ. ಪಂಜಾಬ್ನಲ್ಲಿ ಇನ್ನಷ್ಟು ವಿಧ್ವಂಸಕ ಕೃತ್ಯಗಳನ್ನು ಎಸಗುವುದಕ್ಕೆ ಜಸ್ವಿಂದರ್ ಸಿಂಗ್ ಸ್ಕೆಚ್ ಹಾಕಿದ್ದಂತೆ. ಅಲ್ಲದೆ ಪಾಕಿಸ್ತಾನ ಹಾಗೂ ಐಎಸ್ಐ ಜೊತೆಗೂ ನಂಟಿನ ಶಂಕೆ ಇದ್ದು ತನಿಖೆ ನಡೆಸಲಾಗ್ತಾ ಇದೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಕಾನ್ಪುರ ಪ್ರವಾಸದಲ್ಲಿದ್ದಾರೆ. ಇಂದು ಐಐಟಿ ಅಲ್ಲಿ ನಡೆದ ಘಟಿಕೋತ್ಸವದಲ್ಲಿ ಭಾಗಿಯಾಗಿದ್ರು. ಬಳಿಕ ಮೆಟ್ರೋ ರೈಲಿಗೆ ಹಸಿರು ನಿಶಾನೆ ತೋರಿದ್ರು. ಆಮೇಲೆ ಸಿಎಂ ಯೋಗಿ ಆದಿತ್ಯನಾಥ್ ಹಾಗೂ ಅಧಿಕಾರಿಗಳ ಜೊತೆ ಮೆಟ್ರೋ ರೈಲಿನಲ್ಲಿ ಒಂದು ರೌಂಡ್ಸ್ ಹಾಕಿದರು. ಕಳೆದ ಕೆಲ ತಿಂಗಳಿನಿಂದ ಬಿಡುವಿಲ್ಲದ ಶೂಟಿಂಗ್ ಹಾಗೂ ಪ್ರಮೋಷನ್ಸ್ ಒತ್ತಡದಿಂದ ನಟಿ ರಚಿತಾ ರಾಮ್ ಅತಿಯಾದ ಆಯಾಸಕ್ಕೆ ಒಳಗಾಗಿದ್ದಾರೆ. ಕಳೆದೆರಡು ದಿನಗಳಿಂದ ಶೀತ ಜ್ವರದಿಂದ ಬಳಲ್ತಾ ಇದ್ದಾರೆ. ಏಕಲವ್ಯ ಚಿತ್ರದ ಪ್ರಚಾರಕ್ಕೆ ಶಿವಮೊಗ್ಗಕ್ಕೆ ಹೋಗಿ ಬಂದ ಮೇಲೆ ಆಸ್ಪತ್ರೆಗೆ ದಾಖಲಾಗಿದ್ದ ರಚಿತಾರಾಮ್ ಇಂದು ಡಿಸ್ಚಾರ್ಜ್ ಆಗಿ ಮನೆಯಲ್ಲಿ ವಿಶ್ರಾಂತಿ ಪಡೀತಾ ಇದ್ದಾರೆ. ಅಂದಹಾಗೆ ರಚಿತಾರಾಮ್ ಅಭಿನಯದ ಲವ್ ಯು ರಚ್ಚು ಚಿತ್ರ ಇದೇ ತಿಂಗಳ 31ಕ್ಕೆ ರಿಲೀಸ್ ಆಗ್ತಾ ಇದೆ. ನಟಿ ಅದಿತಿ ಪ್ರಭುದೇವ ಎಂಗೇಜ್ ಆಗಿದ್ದಾರೆ. ಬಹುಕಾಲದ ಗೆಳೆಯ ಚಿಕ್ಕಮಗಳೂರು ಮೂಲದ ಕಾಫಿ ತೋಟದ ಮಾಲೀಕ ಯಶಸ್ ಜೊತೆ ಭಾನುವಾರ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ.
ಕೇವಲ ಕುಟುಂಬದವರಷ್ಟೇ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಇನ್ನು ತಮ್ಮ ಬಾಳ ಸಂಗಾತಿಯಾಗುವವರ ಜೊತೆ ಇರೋ ಫೋಟೋವನ್ನ ಇನ್ಸ್ಟಾದಲ್ಲಿ ಶೇರ್ ಮಾಡಿಕೊಳ್ಳುವ ಮೂಲಕ ಅದಿತಿ ಈ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ. ನಟಿ ಅದಿತಿ ಈಗ ಎಂಗೇಜ್ಮೆಂಟ್ ಅನ್ನ ಮಾಡಿಕೊಂಡಿದ್ದಾರೆ. ಕೇವಲ ಕುಟುಂಬದವರ ಅಭ್ಯರ್ಥಿಗಳ ಮಧ್ಯದಲ್ಲಿ ಈ ಒಂದು ಎಂಗೇಜ್ಮೆಂಟ್ ನಡೆದಿರುವಂತದ್ದು. ನಟಿ ಅದಿತಿ ಪ್ರಭುದೇವ ಎಂಗೇಜ್ ಆಗಿದ್ದಾರೆ. ಬಹುಕಾಲದ ಗೆಳೆಯ, ಚಿಕ್ಕಮಗಳೂರು ಮೂಲದ ಕಾಫಿ ತೋಟದ ಮಾಲೀಕರಾಗಿರುವಂತಹ ಯಶಸ್ ಜೊತೆ ಭಾನುವಾರ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದಾರೆ. ಕೇವಲ ಕುಟುಂಬದವರಷ್ಟೇ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ರು. ಇನ್ನು ತಮ್ಮ ಬಾಳ ಸಂಗಾತಿಯಾಗೋ ಅವರ ಜೊತೆ ಫೋಟೋವನ್ನ ಕೂಡ ಇನ್ಸ್ಟಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಅದಿತಿ ಪ್ರಭುದೇವ. ಒಂದಷ್ಟು ದಿನ ಸೈಲೆಂಟ್ ಆಗಿದ್ದ ನಟಿ ಸಮಂತಾ ಮತ್ತೆ ತಮ್ಮ ಚಾರ್ಮ್ಗೆ ಮರಳಿದ್ದಾರೆ. ಪುಷ್ಪ ಸಿನಿಮಾದಲ್ಲಿನ ಊ ಅಂಟಾವಾ ಮಾವಾ ಊಹೂ ಅಂಟಾವಾ ಮಾವಾ ಸಾಂಗ್ ಸಖತ್ ಸೌಂಡ್ ಮಾಡ್ತಾ ಇದೆ. ಸಮಂತಾ ಹಾಟ್ ಪರ್ಫಾರ್ಮೆನ್ಸ್ಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಇದೀಗ ಹೊಸ ಸುದ್ದಿ ಏನಂದ್ರೆ ಪುಷ್ಪ ಸಿನಿಮಾದ ಈ ಹಾಡು ಹೊಸ ದಾಖಲೆ ಬರೆದಿದೆ. 2021ರಲ್ಲಿ ಹೆಚ್ಚು ಸದ್ದು ಮಾಡಿದ ಟಾಪ್ 100 ಹಾಡುಗಳ ಪಟ್ಟಿಯಲ್ಲಿ ಪುಷ್ಪ ಸಿನಿಮಾದ ಊ ಅಂಟಾವಾ ಮಾವಾ ಊಹೂ ಅಂಟಾವಾ ಮಾವಾ ನಂಬರ್ 1 ಸ್ಥಾನವನ್ನು ಪಡ್ಕೊಂಡಿದೆ. ದಕ್ಷಿಣ ಆಫ್ರಿಕಾ ಪ್ರವಾಸದಲ್ಲಿರೋ ಟೀಂ ಇಂಡಿಯಾ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಬಿಗಿ ಹಿಡಿತ ಸಾಧಿಸಿದೆ. ಮಳೆಯಿಂದಾಗಿ ಮೂರನೇ ದಿನವೂ ಟೀಂ ಇಂಡಿಯಾ ಬ್ಯಾಟಿಂಗ್ ಕಾಯ್ದುಕೊಂಡಿದೆ. ಕೆಎಲ್ ರಾಹುಲ್ 123 ರನ್ಗೆ ವಿಕೆಟ್ ಒಪ್ಪಿಸಿದ್ದು ಅಜಿಂಕ್ಯ ರಹಾನೆ 48 ರನ್ ಗಳಿಸಿ ಔಟ್ ಆಗಿದ್ದಾರೆ. ಹರಿಣಗಳ ನಾಡಲ್ಲಿ ಈವರೆಗೂ ಒಂದೇ ಒಂದು ಟೆಸ್ಟ್ ಸರಣಿಯನ್ನ ಭಾರತ ಗೆದ್ದಿಲ್ಲ. ಹೀಗಾಗಿ ಈ ಬಾರಿ ಇತಿಹಾಸ ಸೃಷ್ಟಿಸೋದಕ್ಕೆ ಭಾರತ ತಂಡ ಕಾತರದಲ್ಲಿದೆ. ಈಗ ಟೆಸ್ಟ್ ಮೇಲೆ ಬಿಗಿ ಹಿಡಿತವನ್ನ ಸಾಧಿಸಿದೆ ಭಾರತ. ದಕ್ಷಿಣ ಆಫ್ರಿಕಾ ಪ್ರವಾಸದಲ್ಲಿರುವಂತಹ ಟೀಂ ಇಂಡಿಯಾ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಬಿಗಿ ಹಿಡಿತವನ್ನ ಸಾಧಿಸಿದೆ. ಮಳೆಯಿಂದಾಗಿ ಮೂರನೇ ದಿನವೂ ಟೀಂ ಇಂಡಿಯಾ ಬ್ಯಾಟಿಂಗ್ ಅನ್ನ ಕಾಯ್ದುಕೊಂಡಿದೆ. ಇನ್ನು ಕೆಎಲ್ ರಾಹುಲ್ 123 ರನ್ಗೆ ವಿಕೆಟ್ ಒಪ್ಪಿಸಿದ್ರೆ ಅಜಿಂಕ್ಯ ರಹಾನೆ 48 ರನ್ ಗಳಿಸಿ ಔಟ್ ಆಗಿದ್ದಾರೆ. ಹರಿಣಗಳ ನಾಡಲ್ಲಿ ಈವರೆಗೂ ಒಂದೇ ಒಂದು ಟೆಸ್ಟ್ ಸರಣಿಯನ್ನ ಕೂಡ ಭಾರತ ಗೆದ್ದಿಲ್ಲ. ಹಾಗಾಗಿ ಈ ಬಾರಿ ಇತಿಹಾಸ ಸೃಷ್ಟಿಸೋದಕ್ಕೆ ಭಾರತ ತಂಡ ಕಾತರದಲ್ಲಿ ಕಾಯ್ತಾ ಇದೆ. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.